ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ನಾವು ಈ ದಿನ 9ನೇ ತರಗತಿಯ ಗದ್ಯ ಭಾಗದಲ್ಲಿ ಜನಪದ ಕಲೆಗಳ ವೈಭವ, ಈ ಒಂದು ಜನಪದ ಕಲೆಗಳ ಒಂದು ವೈಭವದಲ್ಲಿ ವೀರಗಾಸೆ ನೃತ್ಯದ ಬಗ್ಗೆ ತಿಳಿದುಕೊಂತಿದ್ವಿ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವೀರಗಾಸೆ ನೃತ್ಯದ ಒಂದು ಹುಟ್ಟು, ಅದೇ ರೀತಿ ವೀರಗಾಸೆ ನೃತ್ಯದಲ್ಲಿ ಒಂದು ಬಳಸುವಂತಹ ಪಂಚವಾದ್ಯಗಳು, ಅದೇ ರೀತಿ ಒಂದು ವೀರಗಾಸೆ ನೃತ್ಯದಲ್ಲಿ ಬಳಸುವಂತಹ ವೇಷಭೂಷಣಗಳ ಬಗ್ಗೆ ತಿಳಿದುಕೊಂಡ್ರಿ. ಹಾಗಾದ್ರೆ ಆ ಒಂದು ವೀರಗಾಸೆ ನೃತ್ಯದಲ್ಲಿ ಯಾವ ಒಂದು ಹೊಡಪನ್ನ ಹಾಡನ್ನ ಹೇಳುವ ಮೂಲಕ ಒಂದು ಈ ವೀರ ವೃತ್ತಿ ಅನ್ನೋದು ಮುಂದುವರಿಯುತ್ತಂತ ನೋಡಿದ್ರಿ. ವಿದ್ಯಾರ್ಥಿಗಳಿಗೆ ಗಮನಿಸಿ ನೋಡಿ, ಇದೊಂದು ವೀರಗಾಸೆ ಎಂಬುದು ಶೈವ ಸಂಪ್ರದಾಯಿಕ ಧಾರ್ಮಿಕ ವೃತ್ತಿ ಅಂತ ತಿಳಿದುಕೊಂಡ್ರಿ. ಅದೇ ರೀತಿ ಇದರಲ್ಲಿ ಪಂಚವಾದ್ಯಗಳಾದಂತಹ ತಾಳ, ಶ್ರುತಿ, ಚಮ್ಮಾಳ, ಓಲಗ, ಕರಡೆ ಬಳಕೆಯಾಗುತ್ತಂತ ತಿಳ್ಕೊಂಡ್ರಿ. ಅದೇ ರೀತಿ ವೀರಗಾಸೆ ಕುಣಿತದವರ ಒಂದು ವೇಷಭೂಷಣಗಳ ಬಗ್ಗೆ ತಿಳಿದುಕೊಂಡ್ರಿ. ಏನು ಅವರ ವೇಷಭೂಷಣಗಳು? ಬಿಳಿಯ ಪಂಚೆಯ ವೀರಗಚ್ಚೆ, ತೆರಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕುರುಳಲ್ಲಿ ರುದ್ರಾಕ್ಷಿ ಸರವನ್ನು ಹಾಕಿರ್ತಾರೆ, ಹಣೆಗೆ ವಿಭೂತಿಯನ್ನು ಧರಿಸಿರ್ತಾರೆ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಧರಿಸಿರ್ತಾರೆ ಅಂತ ತಿಳ್ಕೊಂಡ್ರಿ. ಅದೇ ರೀತಿ ಏನು ಆ ಒಂದು ವೀರಗಾಸೆ ನೃತ್ಯವನ್ನು ನರ್ತಕ ಹೇಳ್ತಾ ಉಡುಪಿನೊಂದಿಗೆ ಏನು ಆ ಈ ಒಂದು ಕುಣಿತ ಪ್ರಾರಂಭ ಆಗುತ್ತಂತ ಹೇಳ್ತೀರಿ. ಒಂದು ವೀರಗಾಸೆ ಹುಟ್ಟಿದ ಸಂದರ್ಭದ ವರ್ಣನೆಯನ್ನ ವೀರಗಾಸೆ ನೃತ್ಯವನ್ನ ಮಾಡುವಂತವರು ಹಾಡಿನ ಮೂಲಕ ತಿಳಿಸ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಮುಂದುವರೆದು ಗಮನಿಸಿ ವಿದ್ಯಾರ್ಥಿಗಳೇ, ವೀರಗಾಸೆ ನೃತ್ಯದ ಪ್ರಮುಖ ಒಂದು ಚಿತ್ರಣ ನೋಡಿ ಗಮನಿಸಿ. ಯಾವ ರೀತಿ ವೀರಗಾಸೆ ನೃತ್ಯದ ಒಬ್ಬ ವೇಷಧಾರಿ ವೇಷವನ್ನು ಧರಿಸಿರ್ತಾರೆ, ಅದೇ ರೀತಿ ಅವರ ಒಂದು ಹಿಂದೆ ಅವರ ಸಹಚರರು ಯಾವ ರೀತಿ ಒಂದು ಪಂಚವಾದ್ಯಗಳ ಮೂಲಕ ಅವರಿಗೆ ಒಂದು ಹುರುಪನ್ನ ಒಂದು ಹರ್ಷವನ್ನ ನೀಡ್ತಾ ಇದ್ದಾರೆ ಅಂತ ನೋಡಿ. ಚಮ್ಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತವೆ. ನಾಲ್ಕೈದು ಗತಿಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ಆನಂತರ ಮತ್ತೊಬ್ಬ ನರ್ತಕ ಹೊಡಪು ಹೇಳುತ್ತಾನೆ. ನೋಡಿ, ಚಮ್ಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿಯನ್ನು ನೋಡುತ್ತವೆ. ವೀರಗಾಸೆ ವೃತ್ತಿ ಅನ್ನೋದು ಅತ್ಯಂತ ಒಂದು ಹುರುಪಿನ ಒಂದು ಹುಮ್ಮಸ್ಸಿನ ಒಂದು ವೃತ್ತಿ ಆಗಿರುತ್ತೆ. ಏನು ಈ ಒಂದು ಚಮ್ಮಾಳ ಮತ್ತು ಕರಡೆ ನೋಡಿ, ಇದೊಂದು ಚಮ್ಮಾಳ ಮತ್ತು ಕರಡೆ ಏನೋ ಒಂದು ಢೋಲು ಅನ್ನೋದು ಅತ್ಯಂತ ಕುಣಿತಕ್ಕೆ ಒಂದು ವೀರಗಾಸೆ ಕುಣಿತಕ್ಕೆ ಸ್ಫೂರ್ತಿಯನ್ನು ನೀಡುತ್ತದೆ ಅಂತ ಹೇಳಿದೆ. ನಾಲ್ಕೈದು ಗತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತ ಆ ನಂತರ ಮತ್ತೊಬ್ಬ ನರ್ತಕ ಹೊಡಪು ಇಡುತ್ತಾನೆ. ನೋಡಿ, ನಾಲ್ಕೈದು ಬಗೆಯ ನೃತ್ಯ ಒಂದು ಗತಿಗಳಿರ್ತವೆ, ಹಂತಗಳಿರ್ತವೆ ವೀರಗಾಸೆಯ ಕುಣಿತದಲ್ಲಿ. ಒಂದೊಂದು ಗತಿಯ ಕುಣಿತದ ಆ ನಂತರ ಮತ್ತೊಬ್ಬ ನರ್ತಕ ಹೊಡಪು ಹಾಡನ್ನ ನರ್ತಕ ಏನ್ ಮಾಡ್ತಾನೆ, ಹಾಡನ್ನ ಹೇಳ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ನೋಡಿ, ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೊರ್ಗೆಡತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತವೆ. ನೋಡು, ಒಂದು ಹುಡುಪು ಒಂದು ಹಾಡು ಮುಗಿತಿದ್ದಂತೆ ಪಂಚವಾದ್ಯಗಳನ್ನ ಹೇಳಿದೆ, ವಾದ್ಯಗಳ ಬೋರ್ಗೆರೆತ ಏನು ಅಬ್ಬರ ಮುಂದಿನ ಗತಿಯ ಕುಣಿತಕ್ಕೆ ಪ್ರಾರಂಭವಾಗುತ್ತೆ. ಬೋರ್ಗರಿತದೊಂದಿಗೆ ಮುಂದಿನ ಗತಿ, ನಾಲ್ಕೈದು ಗತಿಗಳಂತ ಹೇಳಿದ್ನಲ್ವಾ, ಆ ಗತಿಗಳೊಂದಿಗೆ ಮುಂದಿನ ಗತಿಗೆ ಕುಣಿತ ಪ್ರಾರಂಭ ಆಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳು ವೇಗ ಹೆಚ್ಚುತ್ತಾ ಹೋಗುತ್ತವೆ. ಈ ಒಂದು ವೀರಗಾಸೆ ಕುಣಿತದಲ್ಲಿ ಒಂದು ಕುಣಿತ ಅನ್ನೋದು ಹೆಚ್ಚೆಚ್ಚು ವೇಗವನ್ನ ಪಡೀತಾ ಹೋಗ್ತದೆ. ತದನಂತರ ನೋಡಿ, ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ವೀರಗಾಸೆ ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗಬೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತವೆಂದು ಜನಪ್ರಿಯವಾಗಿದೆ. ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ನೋಡಿ, ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ವೀರಭದ್ರ ಅಂತ ಹೇಳಿದೆ, ವೀರಭದ್ರ ಯಾವ ರೀತಿ ಜನನ ಆಯ್ತು, ಆ ಒಂದು ಹುಟ್ಟು ಯಾವ ರೀತಿ ಪಡೀತು ಅಂತ ತಿಳ್ಕೊಡ್ರಿ. ಆ ಒಂದು ವೀರಭದ್ರನ ಕುಣಿತ ಏನು, ಒಬ್ಬ ವ್ಯಕ್ತಿಯ ಕುಣಿತ. ವೀರಗಾಸೆ ಸಾಮೂಹಿಕ ನೃತ್ಯ. ವೀರಗಾಸೆಯಲ್ಲಿ ಅನೇಕ ಜನರು ಪಾಲ್ಗೊಂಡು ಈ ಒಂದು ನೃತ್ಯವನ್ನು ಮಾಡ್ತಾರೆ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ, ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಏನಂತ ಕರೀತಾರೆ ನೋಡಿ, ಲಿಂಗಬೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ನೋಡಿ, ಪುರವಂತರ ಕುಣಿತವೆಂದು ಜನಪ್ರಿಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರು ಇನ್ನು ಒಂದು ಹಾಡನ್ನ ಹಾಡ್ತಾ ಒಂದು ಇದನ್ನು ಪ್ರದರ್ಶನವನ್ನ ಮಾಡೋರನ್ನ ಪುರವಂತರ ಅಂತ ಕರೀತಾರೆ. ಪುರವಂತರ ಕುಣಿತವೆಂದು ಜನಪ್ರಿಯವಾಗಿದೆ. ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನ ನಡೆಸಿಕೊಂಡು ಬರ್ತಿದ್ದಾರೆ. ನೋಡಿ, ವೀರಶೈವ ಒಂದು ಸಂಪ್ರದಾಯವರು ಒಂದು ಕಾಲಪರ್ಯಂತವಾಗಿ ಒಬ್ಬ ಅವರ ಅಜ್ಜ ಅವರ ಮುತ್ತಜ್ಜ ಈ ರೀತಿಯಾಗಿ ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯದ ಮುಂತಾದ ಹೊಡಪುಗಳನ್ನ ಹೇಳುತ್ತಾನೆ. ನೋಡಿ, ವೀರಶೈವ ಸಂಪ್ರದಾಯದವರು ವಂಶ ಪರಂಪರೆಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ವೀರಭದ್ರ ನೋಡಿ, ವೀರಭದ್ರ ವೇಷಧಾರಿ ಏನ್ ವೀರಭದ್ರನ ವೇಷಧಾರಿ
ದಕ್ಷಯಾಗ, ಅದೇ ರೀತಿ ವೀರಭದ್ರನ ಜನನ. ದಕ್ಷಯಾಗ ಅಂದ್ರೆ ಯಾರು, ವೀರಭದ್ರನ ಜನನ ಯಾವ ರೀತಿ ಆಯ್ತು, ವೀರಭದ್ರನ ವಿಜಯ ಮುಂತಾದ ಹಾಡುಗಳನ್ನ, ಉಡುಪಂದ್ರೆ ಹಾಡುಗಳನ್ನ ಹೇಳ್ತಾನೆ. ಇದಕ್ಕೆ ನೋಡಿ ಖಡ್ಗ ಎಂದು ಕರೆಯುತ್ತಾರೆ. ಈ ಒಂದು ಉಡುಪುಗಳನ್ನ ಹೇಳ್ತಾರಲ್ವಾ, ಇದಕ್ಕೆ ಏನಂತ ಕರಿತವೆ, ಖಡ್ಗ ಎಂದು ಕರಿತವೆ. ಉತ್ತರ ಕರ್ನಾಟಕದಲ್ಲಿ ಏನಂತ ಕರಿತವೆ, ಒಡಪ್ಪು ಎನ್ನುವರು. ಉತ್ತರ ಕರ್ನಾಟಕದಲ್ಲಿ ಒಡಪ್ಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಬಲಾರೆ ವೀರ, ಆಹಾ ವೀರ ಎಂದು ಕಾಗು ಹೇಳುತ್ತಾ ಜಗಾಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ನೋಡಿ ಬಲಾರೆ ವೀರ ಒಂದು ಈ ರೀತಿಯಾಗಿ ಒಂದು ಹಾಡನ್ನ ಹೇಳ್ತಾ ಇರ್ಬೇಕಾದ್ರೆ ಏನು ಹಿಂದೆ ಇರುವಂತಹ ಇವರು ಏನ್ ಹೇಳ್ತಾರೆ, ಬಲಾರೆ ವೀರ ಆಹಾ ವೀರ ಎಂದು ಕಾಕು ಇನ್ನು ಹೇಳುತ್ತಾ ಜಗಾಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾರೆ. ಈ ಒಂದು ಗಮನಿಸಿ, ಈ ರೀತಿಯಾಗಿ ಒಂದು ವೀರಭದ್ರನ ಸುತ್ತ ಏನು ಈ ಒಂದು ಒಂದು ಡೋಲನ್ನ ಜಗಾಟೆಯನ್ನ ಬಡಿಯುತ್ತಾ ಏನ್ ಮಾಡ್ತಾರೆ, ಅವರ ಸುತ್ತ ಈ ರೀತಿಯಾಗಿ ಸುತ್ತುವರಿತಾರೆ. ವಿದ್ಯಾರ್ಥಿಗಳೇ ನೋಡಿ, ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಬಳಕೆಯಾಗುತ್ತದೆ. ಕುಣಿತ ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡುತ್ತದೆ. ನೋಡಿ, ಸಾಮಾನ್ಯವಾಗಿ ಇದನ್ನ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತವನ್ನ ಏರ್ಪಡಿಸ್ತಾರೆ. ನೋಡಿ, ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ಈ ಒಂದು ವೀರಭದ್ರನ ಕುಣಿತವನ್ನ ಏರ್ಪಡಿಸ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಬಳಕೆಯಾಗುತ್ತೆ. ಕುಣಿತ ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡುತ್ತೆ. ವೀರಗಾಸೆ ವೃತ್ತಿ ಅಂದು ಒಂದು ವೀರ ವೃತ್ತಿ ಆಗಿರೋದ್ರಿಂದ ಆ ಒಂದು ಆಂಗಿಕ ಚಲನೆ ಇರ್ಬೋದು, ಅವರ ಒಂದು ಉಡಪುಗಳಿರ್ಬೋದು, ಅದೇ ರೀತಿ ಅವರ ವೇಷಭೂಷಣಗಳು, ಅವರ ಕಣ್ಣಿನ ಚಲನೆ, ಅವರ ದೇಹದ ಒಂದು ವಿಭಿನ್ನತೆ, ಅದನ್ನೆಲ್ಲ ಗಮನಿಸಿದ್ರೆ ಇದೊಂದು ರೋಮಾಂಚನಕಾರಿಯಾದಂತಹ ನೃತ್ಯ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳೇ. ತದನಂತರ ನಾವು ಮುಂದಿನ ಒಂದು ನೃತ್ಯವನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಕಂಸಾಳೆ. ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನ ಗಮನಿಸಿ, ಕಂಸಾಳೆ ನೋಡಿ. ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನ ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಡಿಯುತ್ತಾ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ನೋಡಿ, ದಕ್ಷಿಣ ಕನ್ನಡದ ಜನ ದೀಪಾವಳಿ ಹಬ್ಬ, ನೋಡಿ ಇನ್ನೇನು ಒಂದು ತಿಂಗಳ ಮುಂದೆ ಬರುತ್ತಲ್ವಾ, ಆ ದಕ್ಷಿಣ ಕರ್ನಾಟಕ ನಾವು ಇರುವಂತ ವಾಸ ಮಾಡುವಂತಹ ಸ್ಥಳ ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರ ಶಿವ ಅಲ್ವಾ, ಮಹದೇಶ್ವರನ ಮಲೆ ಮಹದೇಶ್ವರ ಅಂತ ಕರಿತೇವಲ್ವಾ, ಮಹದೇಶ್ವರನ ಕಾವ್ಯವನ್ನ ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ಒಂದು ವಾಡಿಕೆ. ಯಾವ ಹಾಡನ್ನ ಆಡ್ತಾರೆ ನೋಡು, ಕುಗೋ ಕುಗೋ ಮಹದೇವನ, ಕೂಗೆಯ ದುಡ್ಡು ಮಹದೇವನ, ಕೂಗಿದರೆ ಕುಣಿಯುತ್ತಾ ಬರವಾನು ಮಾದೇವ, ಕೂಗಯ್ಯ ಮುದ್ದು ಮಾದೇವನ. ನೋಡಿ, ಕೂಗೋ ಕೂಗೋ ಅವನನ್ನ ಕರಿ, ಮಾದೇವನಂದ್ರೆ ಶಿವನನ್ನ ಕರಿ, ಕೂಗಯ್ಯ ದುಂಡು ಮಾದೇವನ ನಮ್ಮೆಲ್ಲರ ಪ್ರೀತಿಯ ಶಿವನನ್ನ ಕರಿ, ಕೂಗಿದರೆ ಏನು ಕುಣಿಯುತ್ತಾ ಬರವಾನು. ಏನು ಶಿವ ಇತರರಿಗೆ ಒಂದು ಪ್ರಿಯದಾಯಕ, ಅವರಿಗೆ ಒಂದು ಸ್ಫೂರ್ತಿದಾಯಕ ಶಿವ ರುದ್ರ ತಾಂಡವವನ್ನ ಮಾಡ್ತಾನೆ, ಆಸ್ತಿ ತಾಂಡವವನ್ನ ಮಾಡ್ತಾನೆ, ಕುಣಿಯುತ್ತಾ ಏನು ಕುಣಿಯುತ್ತಾ ಬರವಾನು ಮಾದೇವ, ಕೂಗಿಯ ಮುದ್ದು ಮಾದೇವನ. ಈ ರೀತಿಯಾಗಿ ದಕ್ಷಿಣ ಕನ್ನಡ ಜನ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರನ ಒಂದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ಒಂದು ವಾಡಿಕೆ, ಸಂಪ್ರದಾಯ. ಅದೇ ರೀತಿ ನೋಡಿ, ಕಂಸಾಳೆಯು ವಿದ್ಯಾರ್ಥಿಗಳೇ, ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದಂತಹ ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿ ಗಾಯಕರು ಬಳಸುವ ಕಂಚಿನ ತಾಳಗಳು. ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಾಸತಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ. ನೋಡಿ, ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಏನು ಮಹದೇಶ್ವರನ ಒಂದು ಕಾವ್ಯವನ್ನ ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ, ಸಂಪ್ರದಾಯ ಅಂತ ಹೇಳಿದೆ. ನೋಡಿ, ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದಂತ ದೇವರ ಗುಡ್ಡರು. ನೋಡಿ, ದೇವರ ಗುಡ್ಡರು ಎಂಬ ಒಂದು ಧಾರ್ಮಿಕ ವೃತ್ತಿಗಾಯಕ, ಒಂದು ಇದು ವೃತ್ತಿಗಾಯಕರು ಬಳಸುವ ಕಂಚಿನ ತಾಳಗಳು. ನೋಡಿ, ಅವರು ತಾಳಗಳು ನಾವೊಂದು ಈ ಒಂದು ಚಿತ್ರದಲ್ಲಿ ನೋಡಿ, ಈ ಒಂದು ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ತಾಳಗಳಂತ ನಾವು ಕಲಿತೇವೆ, ಕಂಚಿನ ತಾಳಗಳು. ಅದೇ ರೀತಿ ಬಳಸುವ ಕಂಚಿನ ತಾಳಗಳು, ಇದೊಂದು ಧಾರ್ಮಿಕ ಜನಪದ ವಾದ್ಯ, ಇದೊಂದು ಜನಪದ ವಾದ್ಯವಾಗಿದೆ. ಕಾಸತಲ್ಯ ಎಂಬ ಒಂದು ಪದದ ತದ್ಭವ ರೂಪವೇ ಕಂಸಾಳೆ. ನೋಡಿ, ದೇವರ ಗುಡ್ಡರು ಇದನ್ನ ಬಿರುದು ಎಂದು ಕರೆಯುತ್ತಾರೆ. ನೋಡಿ, ದೇವರ ಗುಡ್ಡರು ಇದನ್ನೇನಂತ ಕರೀತಾರೆ, ಬಿರುದು ಎಂದು ಕರೀತಾರೆ. ಸಾಧಾರಣ ಒಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದ್ದು. ನೋಡಿ, ಸಾಧಾರಣ ಒಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಆಕೃತಿಯ ನೋಡಿ, ಆಕೃತಿಯಲ್ಲಿ ವಿಶಿಷ್ಟವಾದದ್ದು, ಅದೊಂದು ಆಕೃತಿಯಲ್ಲಿ ವಿಶಿಷ್ಟವಾಗಿರುತ್ತೆ. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಳು, ಚಿಕ್ಕ ಜಗಾಟೆಯಂತಿರುವ ಮಟ್ಟಸವಾದ ಮೇಲು ತಾಳಕ್ಕೆ
ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹುರಿ ಇವು ಕಂಸಾಳಿಯ ಮುಖ್ಯ ಭಾಗಗಳು. ನೋಡಿ ಆಕೃತಿಯಲ್ಲಿ ವಿಶಿಷ್ಟವಾಗಿದೆ. ಅಂಗೈಯಗಲದ ಒಂದು ಚಕ್ರಾಕಾರದ ಬಟ್ಟಲು, ಒಂದು ಚಿಕ್ಕ ಜಗಾಟಿಯಂತಿರುವಂತಹ ಮಟ್ಟಸವಾದಂತಹ ಮೇಲುತಾಳ, ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಏನ್ ಮಾಡಿದರೆ ಗೊಂಡೇವದ ಕಲಾತ್ಮಕ ಒಂದು ಹುರಿಯನ್ನ ಹಾಕಿ ಏನ್ ಮಾಡ್ತಾ ಇದಾರೆ, ಈ ಒಂದು ಕಂಸಾಳಿಯ ಮುಖ್ಯ ಭಾಗಗಳಾಗಿವೆ. ಬಟ್ಟಲನ್ನ ಮೇಲೆ ಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲೆಗ ಅಂಗೈಯಲ್ಲಿ ಹಿಡಿದು ಮೇಲ್ತಾಳವನ್ನ ಅದರ ಮೇಲೆ ಕೊಟ್ಟುತ್ತಾರೆ. ನೋಡಿ ಬಟ್ಟಲನ್ನ ಮೇಲೆ ಮುಖವಾಗಿ ಏನು, ಆ ಬಟ್ಟಲನ್ನ ಮೇಲ್ಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಏನ್ ಮಾಡ್ತಾರೆ, ಬಲಗೈಯಲ್ಲಿ ಹಿಡಿದು ಮೇಲ್ತಾಳವನ್ನ ಅದರ ಮೇಲೆ ಕಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ಈ ಒಂದು ನಾದ ಒಂದು ಶಬ್ದದ ಹಿನ್ನೆಲೆಯಲ್ಲಿ ಈ ಒಂದು ಹಾಡನ್ನ ಹಾಡ್ತಾರೆ. ನೋಡಿ ವೃತ್ತಿ ಗಾಯಕರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕಮಾತ್ರ ಸಾಧನ ಕಂಸಾಳೆ. ನೋಡಿ ಒಂದು ವೃತ್ತಿ ಗಾಯಕದಲ್ಲಿ ಬಳಸುವಂತಹ ಒಂದು ಕಾಣಿಕೆಯನ್ನ ಪಡಿತಾರೆ. ಇಂದು ಆ ನೃತ್ಯವನ್ನು ಹಾಡುವ ಮೂಲಕ ಬಳಕುವ ಏಕಮಾತ್ರ ಸಾಧನ ಕಂಸಾಳೆ ಅಂತ ಹೇಳ್ಬೋದು. ಗುಡ್ಡರು ಕಾಣಿಕೆಯನ್ನ ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನ ಮಾತ್ರ ಮುಂದೆ ಹೊಡ್ಡಿ ಪಡೆದು ಆ ನಂತರ ಜೋಳಿಗೆಗೆ ಸೇರಿಸಿಕೊಳ್ಳುತ್ತಾರೆ. ಇನ್ನು ಗುಡ್ಡರು ಆ ಒಂದು ದೇವರ ಗುಡ್ಡರು ಕಾಣಿಕೆಯನ್ನ ಸ್ವೀಕರಿಸುವಾಗ ಕಂಸಾಳಿಯ ಬಟ್ಟಲನ್ನ ಮಾತ್ರ ಮುಂದೆ ಹೊಟ್ಟಿ ನಂತರ ಅದನ್ನ ಜೋಳಿಗೆಗೆ ಸುರಿದುಕೊಳ್ತಾರೆ. ಇದೊಂದು ಪವಿತ್ರ ಸಾಧನವಾದದ್ದರಿಂದ ಅರ್ಪಿಸುವ ಕಾಣಿಕೆ ಮಲೆಯ ಮಹಾದೇಶ್ವರನಿಗೆ ಸಮರ್ಪಿತವಾದಂತೆಯೇ ಎಂಬ ಭಾವನೆ ಗುಡ್ಡನಿಗೋ ದಾನಿಗೋ ಇರುತ್ತದೆ. ಕಂಸಾಳಿಯ ಮಹಿಮೆ ಅಪಾರ ಎಂದು ನೋಡಿ ಭಾವಿಸುವ ಗುಡ್ಡರು ಅದನ್ನ ಪೂಜಿಸುತ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಲೆ ಎತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವನ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಆನಂತರ ಬಾರಿಸಲು ಪ್ರಾರಂಭಿಸ್ತಾರೆ. ಏನು ಏಳ್ಮಲೆ ಎತ್ತಯ್ಯ, ಏಳುಮಲೆ ಮಹದೇಶ್ವರನೇ ನಿನ್ನನ್ನು ನಮಸ್ಕರಿಸ್ತಾ ಈ ರೀತಿ ಪಾದಕ್ಕೆ ಶರಣಾಗಿರ್ತೇವೆ ಅಂತ ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಆನಂತರ ಬಾರಿಸಲು ಪ್ರಾರಂಭಿಸ್ತಾರೆ. ಇಲ್ಲಿಗೆ ನಾನು ಈ ಒಂದು ಪಾಠವನ್ನು ನಿಲ್ಲಿಸ್ತೀನಿ. ಮುಂದಿನ ತರಗತಿಯಲ್ಲಿ ಉಳಿದಂತಹ ಕಂಸಾಳಿಗೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವನ್ನು ತಿಳಿಸಿಕೊಡ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.